गुड मॉर्निंग स्टूडेंट्स इवत्तिन तरगतियल्ली पाठ नाकु इदर मुंदुवरेद अभ्यास भागवन्नु नोडोण प्रश्ने नाल्कु सरियाद शब्द रूपवन्नु आरिसि बरेयिरि सरियाद शब्द रूपवन्नु आरिसि बरेयिरि विश्रांति 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 ಇದರಲ್ಲಿ ಸರಿಯಾದ ಶಬ್ದ ವಿಶ್ರಾಂತಿ ಎಚ್ಚತ್ತ ಎಚತ್ ಎಚ್ಚತ್ತ ಎಚತ್ ಸರಿಯಾದ ಶಬ್ದ ಎಚ್ಚತ್ತ ಅಂದರೆ ಎಚ್ಚರವಾಗು ಇದು ಆರಾಮ ತೆಗೆದುಕೊಳ್ಳು ವಿಶ್ರಾಂತಿ ಪ್ರಾರ್ಥಿಸಿತು ಇಲ್ಲಿ ಪ್ರಾರ್ಥಿಸಿತು ಅಂತ ಇದೆ ಪ್ರಾರ್ಥಿಸಿತು ಇದು ಪ್ರಾರ್ಥಿಸಿತು 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 ಅಂದರೆ ಇದು ಸರಿಯಾದ ಶಬ್ದ ಅಂದರೆ ವಿನಂತಿ ಮಾಡಿಕೊಳ್ಳೋದು ಇಲ್ಲಿ ಸಿಂಹಕ್ಕೆ ವಿನಂತಿಯನ್ನು ಅಥವಾ ಪ್ರಾರ್ಥನೆಯನ್ನು ಮಾಡಿತ್ತು ಆಪತ್ಕಾಲ ಆಪ್ಕತಾಲ ಆಪತ್ಕಾಲ ಆಪ್ಕತಾಲ ಸರಿಯಾದ ಶಬ್ದ ಆಪತ್ಕಾಲ ಅಂದರೆ ತೊಂದರೆ ಇನ್ನು ಕೊನೆಯದು ಕೃತಜ್ಞತೆ 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 ಇದರ ಇಲ್ಲೆರಡರಲ್ಲಿ ಸರಿಯಾದ ಶಬ್ದ ಕೃತಜ್ಞತೆ ಕೃತಜ್ಞತೆ ಅಂದರೆ ಧನ್ಯವಾದಗಳು ಸಿಂಹವನ್ನು ಇಲಿ ಕಾಪಾಡಿದಾಗ ಸಿಂಹವು ಇಲಿಗೆ ಕೃತಜ್ಞತೆಗಳನ್ನು ತಿಳಿಸಿತು ಇನ್ನು ಐದನೇ ಪ್ರಶ್ನೆ ಯಾವುದಾದರೂ ನಾಲ್ಕು ಪ್ರಾಣಿಗಳ ಹೆಸರು ಬರೆಯಿರಿ ಅಂತ ಇದೆ ಯಾವುದಾದರೂ ನಾಲ್ಕು ಪ್ರಾಣಿಗಳು ಈಗ ನಾನು ನಾಲ್ಕು ಬರೆದಿದ್ದೀನಿ ಇದನ್ನು ಬಿಟ್ಟು ನೀವು ಬೇರೇನೂ ಕೂಡ ಬರೆಯಬಹುದಾಗಿದೆ ಹಾಂ ನಾನು ಸಿಂಹ ಆನೆ ಹುಲಿ ಜಿಂಕೆ ನಾಲ್ಕು ಪ್ರಾಣಿಗಳ ಹೆಸರುಗಳನ್ನು ಬರೆದಿದ್ದೀನಿ ಹಾಂ ನೀವು ಬೇಕಾದರೆ ಇದನ್ನೇ ಬರೀರಿ ಇಲ್ಲ ಬೇರೆ ಪ್ರಾಣಿಗಳ ಹೆಸರನ್ನಾದರೂ ಬರೆಯಿರಿ ಇದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಇವತ್ತು ಬರೆಯಿರಿ ಅಂದರೆ ಪ್ರಶ್ನೆ ನಾಲ್ಕು ಮತ್ತು ಪ್ರಶ್ನೆ ಐದು ಇವೆರಡನ್ನೂ ದುಂಡಾಗಿ ಬರೆಯಿರಿ ಹಾಗೂ ಕೆಲವೊಬ್ಬರು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಹಾಗಾಗಿ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ಹೋಮ್ವರ್ಕ್ಸ್ ಅಂದರೆ ಅಸೈನ್ಮೆಂಟ್ಸು ಟೆಸ್ಟು ಎಲ್ಲ ಬರುತ್ತೆ ಅದನ್ನು ಕೂಡ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ನೋಡಬಹುದು ಹಾಗೂ ಆ ಹೋಮ್ವರ್ಕ್ಗಳನ್ನು ಬರೀಬಹುದು ಹಾಂ ಧನ್ಯವಾದಗಳು